ನಮಸ್ಕಾರ, ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಅಸಾಂಜ್ ದುಸ್ವಪ್ನದ ಅಂತ್ಯ, ಪತ್ರಿಕಾ ಸ್ವಾತಂತ್ರ್ಯ ಹನನದ ಆರಂಭ. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಹುದೊಡ್ಡ ಪ್ರತಿಪಾದಕ ತಾನು ಅಂತ ಡಂಗೂರ ಹೊಡೆಯುವ ಅಮೆರಿಕ ದೇಶ ಇಂತಹ ಸ್ವಾತಂತ್ರ್ಯದ ಪ್ರತಿಪಾದಕ ಒಬ್ಬನನ್ನ 14 ವರ್ಷಗಳ ಕಾಲ ಎಡಬಿಡದೆ ಬೇಟೆಯಾಡಿದ ವಿಪರ್ಯಾಸದ ಕಥೆ ಇದು. ತಾನು ಮಾಡಿಲ್ಲದ ತಪ್ಪನ್ನ ಮಾಡಿದ್ದೇನೆ ಅಂತ ಬಲವಂತದ ತಪ್ಪೊಪ್ಪಿಗೆ ಪಡೆದು ಆತನಿಗೆ ಸ್ವಾತಂತ್ರ್ಯದ ಭಿಕ್ಷೆ ನೀಡಿರುವ ವಿಡಂಬನೆಯ ವ್ಯಥೆ ಇದು. ವಿಶೇಷವಾಗಿ ಅಮೆರಿಕನ್ ಸರ್ಕಾರದ ಸ್ಫೋಟಕ ಮಾಹಿತಿಗಳನ್ನು ಬಹಿರಂಗಪಡಿಸಿದ್ದ ವಿಕಿಲೀಕ್ಸ್ ಸಂಸ್ಥಾಪಕ ಜೂಲಿಯನ್ ಅಸಾಂಜ್ ಇಡೀ ಜಗತ್ತಿನ ಗಮನ ಸೆಳೆದಿದ್ರು. ಅಮೆರಿಕ ಸರ್ಕಾರದ ಸಾವಿರಾರು ಗೌಪ್ಯಗಳನ್ನು ಬಯಲಿಗೆಳೆದು ಪ್ರಕಟಿಸಿದ್ದೇ ಅವರ ಮಹಾ ಅಪರಾಧ ಆಗಿತ್ತು. ವಿಕಿಲೀಕ್ಸ್ ಯುಎಸ್ ಸೇನೆಯ ಮಾಜಿ ಗುಪ್ತಚರ ಚೆಲ್ಸಿಯಾ ಮ್ಯಾನಿಂಗ್ ಒದಗಿಸಿದಂಥ ಸಾವಿರಾರು ಗೌಪ್ಯ ದಾಖಲೆಗಳನ್ನು ಸಹ ಪ್ರಕಟಿಸಿತ್ತು. ಅಫ್ಘಾನಿಸ್ತಾನದ ಯುದ್ಧದ ಸಮಯದಲ್ಲಿ ಯುಎಸ್ ಮಿಲಿಟರಿ 100 ನಾಗರಿಕರನ್ನು ಕೊಂದಿದೆ ಅನ್ನೋ ವರದಿಯನ್ನು ಪಬ್ಲಿಷ್ ಮಾಡಿತ್ತು. ಪ್ರಪಂಚದ ಎಲ್ಲ ಮೂಲೆಗಳಿಂದ ಆಕ್ರೋಶಗಳು ಬರೋಕೆ ಶುರುವಾಯಿತು. ಅಸೆಂಜ ಅವರು ಸೂಕ್ಷ್ಮ ಮಾಹಿತಿಯನ್ನು ಪಡೆಯೋಕೆ ಯುಎಸ್ ಮಿಲಿಟರಿ ಡೇಟಾಬೇಸ್ಗಳನ್ನು ಒಡೆಯೋಕೆ ಪಿತೂರಿ ನಡೆಸ್ತಿದ್ದಾರೆ ಅಂತ ಕೂಡ ಇವರ ಮೇಲೆ ಆರೋಪಿಸಲಾಯಿತು. ಮತ್ತು ಇವರ ಮೇಲೆ 18 ಅಪರಾಧಗಳ ಆರೋಪ ಹೊರಿಸಲಾಯಿತು. ಕಾನೂನು ಕ್ರಮಕ್ಕಾಗಿ ಇವರನ್ನು ಯುಎಸ್ಗೆ ಕರೆತರೋಕೆ ಪ್ರಯತ್ನಗಳನ್ನು ಮಾಡಲಾಯಿತು. ಕೊನೆಗೆ ಇವರು ವಿಶ್ವದ ಕೆಲವು ಅತ್ಯುನ್ನತ ನ್ಯಾಯಾಲಯಗಳಲ್ಲಿ 14 ವರ್ಷಗಳ ಕಾಲ ಹೋರಾಡಿದರು. ಅಸಾಂಜಿಯವರು ಯುಎಸ್ ಸಶಸ್ತ್ರ ಪಡೆಗಳ ದೌರ್ಜನ್ಯಗಳನ್ನು ಬಹಿರಂಗಪಡಿಸಿದ್ದಾರೆ. ತನ್ನ ಮೇಲಿರುವಂಥ ಪ್ರಕರಣವು ರಾಜಕೀಯ ಪ್ರೇರಿತವಾಗಿದೆ ಅಂತ ಯಾವಾಗಲೂ ವಾದಿಸ್ತಾರೆ. ಆಸ್ಟ್ರೇಲಿಯಾ ಸಂಜಾತ ಅಸಾಂಜ್ನನ್ನು ಅಮೆರಿಕ 13 ವರ್ಷಗಳಿಂದ ಬೇಟೆಯಾಡತೊಡಗಿತ್ತು. 13 ವರ್ಷಗಳ ಕಾಲ ಸೂರ್ಯರಶ್ಮಿಯೇ ಸೋಕದ ಕಾರಾಗಾರದ ಚಿತ್ರ ಹಿಂಸೆಯ ಕತ್ತಲ ಲೋಕದಿಂದ ಬಿಡುಗಡೆಯ ಬೆಳಕಿಗೆ ಮುಖ ಮಾಡಿದ್ದಾರೆ ಜೂಲಿಯನ್ ಅಸಾಂಜ್. ಜಗತ್ತಿಗೆಲ್ಲ ತಾನೇ ದೊಡ್ಡಣ್ಣ ಮತ್ತು ದೊಣ್ಣೆ ನಾಯಕನಂತೆ ಮೆರೆದಾಡುವ ಅಮೆರಿಕ ಸರ್ಕಾರ ಅಸಾಂಜ್ ಮೇಲಿನ ಕೇಸುಗಳನ್ನು ಕೊನೆಗೂ ಕೈಬಿಡೋಕೆ ಒಪ್ಪಿದೆ. ಆದರೆ ಈ ಸಮ್ಮತಿ ಷರತ್ತುಬದ್ಧ. ಅಮೆರಿಕೆಯ ಗೂಢಚರ್ಯೆ ಕಾಯ್ದೆಯನ್ನು ಉಲ್ಲಂಘಿಸಿರುವ ಆಪಾದನೆಗಳನ್ನು ಅಸಾಂಜ್ ಮೇಲೆ ಹೊರಿಸಿತ್ತು. ಈ ಆಪಾದನೆಗಳ ಪ್ರಕಾರ ಅಸಾಂಜ್ 175 ವರ್ಷಗಳ ಕಠಿಣ ಸಜೆಯನ್ನು ಎದುರಿಸಿದರು. ತಮ್ಮ ವಿರುದ್ಧ ನಡೆದ ಸುದೀರ್ಘ ಬೇಟೆಯಿಂದ ದಣಿದಿರುವ ಅಸಾಂಜ್ ಬಿಡುಗಡೆಗಾಗಿ ಕಾತರಿಸಿದ್ದಾರೆ. ತಾವು ಮಾಡದಿರುವ ತಪ್ಪುಗಳನ್ನು ಮಾಡಿದ್ದೇನೆ ಅಂತ ಅಮೆರಿಕೆಯ ನ್ಯಾಯಾಲಯವೊಂದರ ಮುಂದೆ ಒಪ್ಕೊಳ್ಳೋಕೆ ಮುಂದಾಗಿದ್ದಾರೆ. ಜಾನ್ ಬೈಡನ್ ಸರ್ಕಾರದ ಈ ವಿಪರೀತ ನಡೆಯುವ ಅಮೆರಿಕೆಯ ತನಿಖಾ ಪತ್ರಿಕೋದ್ಯಮದ ಮೇಲೆ ನಿರಂತರ ತೂಗುಗತ್ತಿಯನ್ನು ನೇತಾಡಿಸಿದೆ. ಸನಿಹದಲ್ಲೇ ನಡೆಯಲಿರುವ ಅಮೆರಿಕನ್ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಗೆದ್ದು ಬಂದರೆ ಪತ್ರಕರ್ತರನ್ನು ಜೈಲಿಗೆ ತಳ್ಳುವ ಆತನ ಪ್ರತೀಕಾರಕ್ಕೆ ರೆಕ್ಕೆ ಪುಕ್ಕಗಳು ಮೂಡಲಿದೆ. ಪತ್ರಿಕಾ ಸ್ವಾತಂತ್ರ್ಯದ ಸ್ವರ್ಗ ಅನ್ನೋ ಅಮೆರಿಕೆಯ ಅಭಿಧಾನಕ್ಕೆ ಕಳಂಕ ಅಂಟಲಿದೆ. ಈ ಹಿಂದಿನ ಟ್ರಂಪ್ ಸರ್ಕಾರವೇ ಅಸಾಂಜ್ ವಿರುದ್ಧ ಗೂಢಚರ್ಯೆ ಕಾಯ್ದೆ ಉಲ್ಲಂಘನೆಯ 17 ಕೇಸುಗಳನ್ನು ಜಡಿದಿತ್ತು. ರಾಷ್ಟ್ರೀಯ ರಕ್ಷಣಾ ಮಾಹಿತಿಗಳನ್ನು ಪ್ರಕಟಿಸಿದ್ದಕ್ಕಾಗಿ ಮತ್ತೊಂದು ಕೇಸನ್ನು ಹಾಕಿತ್ತು. ಅಮೆರಿಕೆಯಂತಹ ಪ್ರಬಲ ಶಕ್ತಿಯನ್ನು ಎದುರಿಸಿ ಅಸಾಂಜ್ ಅವರನ್ನು ರಕ್ಷಿಸುವ ದುಸ್ಸಾಹಸಕ್ಕೆ ಯಾವ ದೇಶವೂ ಸಿದ್ಧ ಇರಲಿಲ್ಲ. ಅಂತಹ ಸ್ಥಿತಿಯಲ್ಲಿ ದಕ್ಷಿಣ ಅಮೆರಿಕೆಯ ಪುಟ್ಟ ದೇಶ ಇಕ್ವೆಡಾರ್ ಮುಂದೆ ಬಂದಿತ್ತು. ತನ್ನ ಉದ್ದೇಶ ಏನೇ ಇದ್ರೂ ಲಂಡನ್ನಿನ ತನ್ನ ರಾಯಭಾರ ಕಚೇರಿಯಲ್ಲಿ ಅಸಾಂಜ್ಗೆ 7 ವರ್ಷಗಳ ಕಾಲ ರಾಜಕೀಯ ಆಶ್ರಯ ನೀಡಿತು. ಎರಡು ಕೋಣೆಗಳ ಈ ವಸತಿಯಲ್ಲಿ ಅಕ್ಷರಶಃ ಬಂಧಿಯಂತೆ ಬದುಕಿದ್ರು ಅಸಾಂಜ್. ಹೊರಗೆ ಹಗಲಿರುಳು ಹೊಂಚು ಹಾಕಿದಂಥ ಬ್ರಿಟಿಷ್ ಪೊಲೀಸರು ಹೊಸ್ತಿಲನ್ನ ದಾಟಿದ್ರೆ ಬಂಧಿಸಿ ಎಳೆದೊಯ್ಯೋಕೆ ಕಾದಿದ್ರು. ಅಸಾಂಜ್ ಜೊತೆ ಪರಸ್ಪರ ಸಮ್ಮತಿಯ ಲೈಂಗಿಕ ಸಂಬಂಧ ಹೊಂದಿದ ನಂತರ ಆತನಿಗೆ ಗುಹ್ಯ ರೋಗವಿದೆಯೇ ಇಲ್ವೇ ಅಂತ ಚೆಕ್ ಮಾಡೋಕ್ಕೋಸ್ಕರ ಮನವಿ ಮಾಡಿದ್ರು ಸ್ವೀಡನ್ನಿನ 2 ಮಹಿಳೆಯರು. ಈ ಮನವಿಯನ್ನೇ ಅಸಾಂಜ್ ವಿರುದ್ಧದ ದೂರನ್ನಾಗಿ ಸ್ವೀಡನ್ ಸರ್ಕಾರ ಪರಿವರ್ತಿಸಿ ಆತನ ಬಂಧನಕ್ಕೆ ರೆಡ್ ಕಾರ್ನರ್ ನೋಟಿಸನ್ನು ಕೊಡಿಸಿತ್ತು. ಈ ಕಾರಸ್ಥಾನದ ಹಿಂದೆ ಅಸಾಂಜನ್ನು ಕೈವಶ ಮಾಡಿಕೊಂಡು ಶಿಕ್ಷಿಸಬೇಕೆಂಬಂಥ ಅಮೆರಿಕೆಯ ಕೈವಾಡ ಕೂಡ ಇತ್ತು. ಈ ಕೇಸುಗಳನ್ನು ಆನಂತರ ಕೈಬಿಡಲಾಗಿದೆ. ಈ ಪ್ರಕರಣದಲ್ಲಿ ಸ್ವೀಡನ್ಗೆ ಮತ್ತು ಆ ಮೂಲಕ ಅಮೆರಿಕಾಗೆ ತಮ್ಮ ಹಸ್ತಾಂತರವನ್ನು ತಪ್ಪಿಸಿಕೊಳ್ಳೋಕೆ ಅಸಾಂಜ್ ಲಂಡನ್ನಿನ ಇಕ್ವೆಡರ್ ರಾಜತಾಂತ್ರಿಕ ಕಚೇರಿಯಲ್ಲಿ 2012 7 ವರ್ಷಗಳ ಕಾಲ ರಾಜಕೀಯ ಆಶ್ರಯ ಪಡೆದಿದ್ದರು. ಅಮೆರಿಕ ಸರ್ಕಾರದಿಂದ ನ್ಯಾಯಸಮ್ಮತ ವಿಚಾರಣೆ ನಡೆಸದೆ ಅಸಾಂಜ್ ಅವರಿಗೆ ಮರಣದಂಡನೆ ವಿಧಿಸಬಹುದು. ಈ ಆತಂಕದಿಂದಾಗಿ ತಾನು ರಾಜಕೀಯ ಆಶ್ರಯ ನೀಡಿರೋದಾಗಿ ಇಕ್ವೆಡರ್ ಸರ್ಕಾರ ಸಾರಿತ್ತು. ಅಮೆರಿಕೆಯ ಒತ್ತಡಕ್ಕೆ ಕಡೆಗೂ ಮಣಿದ ಇಕ್ವೆಡರ್ ಸರ್ಕಾರ ಅಸಾಂಜ್ಗೆ ನೀಡಿದ್ದ ರಾಜಕೀಯ ಆಶ್ರಯವನ್ನು ಹಿಂದಕ್ಕೆ ಅಂದರೆ 2019 ಹಿಂದಕ್ಕೆ ಪಡೆದಿತ್ತು. ಬ್ರಿಟನ್ ಸರ್ಕಾರ ಕೂಡಲೇ ಅವರನ್ನು ಬಂಧಿಸಿ ತನ್ನ ಕುಖ್ಯಾತ ಸೆರೆಮನೆ ಬೆಲ್ಮಾರ್ಷ್ಗೆ ತಳ್ಳಿತ್ತು. ದಕ್ಷಿಣ ಲಂಡನ್ನ ಈ ಸೆರೆಮನೆಯಲ್ಲಿ ಕ್ರೂರ ಮತ್ತು ಕುಖ್ಯಾತ ಖೈದಿಗಳನ್ನು ಇರಿಸಲಾಗುತ್ತೆ. ಈ ಜೈಲಿನಲ್ಲಿ ಅಸಾಂಜ್ ಎದುರಿಸಿದ ನಿರಂತರ ಚಿತ್ರಹಿಂಸೆಯು ಅವರನ್ನು ಸಾವಿಗೆ ದೂಡಬಹುದು ಅನ್ನೋ ಆತಂಕವನ್ನು
ಬ್ರಿಟನ್ನಿನ 60 ಮಂದಿ ವೈದ್ಯರು ಆತಂಕ ವ್ಯಕ್ತಪಡಿಸಿದರು. 2 ವರ್ಷಗಳ ಹಿಂದೆ ಅಸಾಂಜ್ ಅವರನ್ನ ಬ್ರಿಟನ್ ಸರ್ಕಾರ ಅಮೆರಿಕಾಗೆ ಹಸ್ತಾಂತರಿಸೋದು ಕೂದಲೆಯ ಅಂತರದಲ್ಲಿ ತಪ್ಪಿತು. ಪತ್ರಿಕಾ ಮತ್ತು ಮಾನವ ಹಕ್ಕುಗಳ ಸಂಘಟನೆಗಳು ಈ ಹಸ್ತಾಂತರವನ್ನು ತೀವ್ರವಾಗಿ ಖಂಡಿಸಿದ್ವು. ವಿಶ್ವದ ಅಗ್ರಗಣ್ಯ ಬುದ್ಧಿಜೀವಿಗಳಲ್ಲಿ ಒಬ್ಬರು ಅಂತ ಕರೆಯಲಾಗುವ ನೋಮ್ ಚಾಮ್ಸ್ಕಿ ಕೂಡ ದನಿಗೂಡಿಸಿದ್ರು. ಸತ್ಯ ಸಂಗತಿಗಳ ಪ್ರಕಟಣೆಯನ್ನು ಅಮೆರಿಕನ್ ಸರ್ಕಾರ ಬುಡಮೇಲು ಕೃತ್ಯವಂತ, ಮಹಾನ್ ಅಪರಾಧ ಅಂತ ಬಗೆಯುತ್ತಾ ಇರೋದು ಜನತಂತ್ರದ ಪಾಲಿಗೆ ಒದಗಿರೋದು ದುರ್ಧೀನವಂತ ಖಂಡಿಸಿದ್ವು. ವಿಕಿಲೀಕ್ಸ್ ಅಂತರ್ಜಾಲ ತಾಣದ ಅಪ್ರತಿಮ ಯಾತ್ರೆ ಶುರುವಾದದ್ದು 2006. ಹ್ಯಾಕಿಂಗ್ ಪ್ರವೀಣರಾಗಿದ್ದ ಅಸಾಂಜ್ ಅವರೇ ಈ ವೆಬ್ಸೈಟನ್ನು ನೋಂದಾಯಿಸಿದರು. ಸರ್ಕಾರಗಳು ಗೋಪನೀಯತೆಯ ಹೆಸರಿನಲ್ಲಿ ಅದುಮಿಟ್ಟು ತಮ್ಮ ಅಕೃತ್ಯಗಳ ಮಾಹಿತಿಗಳನ್ನು ಮತ್ತು ಅವುಗಳಿಗೆ ಸಂಬಂಧಿಸಿದ ಅಧಿಕೃತ ದಾಖಲೆಗಳನ್ನು ಯಾರು ಬೇಕಾದರೂ ಅಜ್ಞಾತವಾಗಿ ಈ ಅಂತರ್ಜಾಲ ತಾಣಕ್ಕೆ ಅಪ್ಲೋಡ್ ಮಾಡಬಹುದಿತ್ತು. ಅಪ್ಲೋಡ್ ಮಾಡುವವರ ಮಾಹಿತಿ ಬಹಿರಂಗ ಆಗದಂತೆ ಸಾಫ್ಟ್ವೇರ್ ರಕ್ಷಣೆ ಒದಗಿಸಲಾಗ್ತಿತ್ತು. ಅಮೆರಿಕ ತನ್ನ ಅತಿ ಕ್ರೂರ ಗ್ವಾಟಿನಮೋ ಜೈಲಿನಲ್ಲಿ ಎಸಗುತ್ತಿರುವ ದೌರ್ಜನ್ಯಗಳು, ಇರಾಕ್ ಮತ್ತು ಅಫ್ಘಾನಿಸ್ತಾನದಲ್ಲಿ ನಡೆಸಿದ ಹತ್ಯೆಗಳು, ಎಸಗಿದ ಮಾನವ ಹಕ್ಕುಗಳ ಉಲ್ಲಂಘನೆಗಳನ್ನು ವಿಕಿಲೀಕ್ಸ್ ದಾಖಲೆಗಳು ವಿಡಿಯೋಗಳ ಸಹಿತ ಹೊರಗಿಳಿತು. ವಿಶ್ವದ 16 ದೇಶಗಳಿಂದ ಅಮೆರಿಕನ್ ರಾಯಭಾರಿಗಳು ಕಳಿಸಿದ್ದ ಗೋಪನೀಯ ಟಿಪ್ಪಣಿಗಳನ್ನು ಪ್ರಕಟಿಸಿತು. ವಿಕಿಲೀಕ್ಸ್ನಿಂದ ಈ ಮಾಹಿತಿಗಳನ್ನು ಎತ್ಕೊಂಡು ಪ್ರಪಂಚದ ಎಲ್ಲ ಮಾಧ್ಯಮ ಸದನಗಳು ವ್ಯಾಪಕವಾಗಿ ಪ್ರಕಟಿಸೋಕೆ ಶುರು ಮಾಡಿತು. ಹೊಸ ಮಾದರಿಯ ತನಿಖಾ ಪತ್ರಿಕೋದ್ಯಮ ಮೈತೆಳೆದಿತ್ತು. ಅಮೆರಿಕನ್ ಸರ್ಕಾರ ಹೌಹಾರಿತ್ತು. ಭಾರತ ಸರ್ಕಾರಗಳು ಮತ್ತು ರಾಜಕಾರಣಿಗಳ ಕುರಿತು ಕೂಡ ವಿಕಿಲೀಕ್ಸ್ ಹಲವು ಸಂಗತಿಗಳನ್ನು ಹೊರಗಿಡವಿತ್ತು. ಮುಸ್ಲಿಂ ಭಯೋತ್ಪಾದಕರಿಗಿಂತ ಹಿಂದೂ ತೀವ್ರವಾದಿಗಳೇ ದೇಶಕ್ಕೆ ಹೆಚ್ಚು ಅಪಾಯಕಾರಿ ಅನ್ನೋದನ್ನ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರು ತಮ್ಮೊಂದಿಗೆ ಹೇಳಿದ್ದಾಗಿ ಭಾರತದಲ್ಲಿನ ಅಮೆರಿಕೆಯ ರಾಯಭಾರಿ ತಿಮೋತಿ ರೂಮರ್ ಕಳಿಸಿದಂಥ ಟಿಪ್ಪಣಿಯನ್ನು ವಿಕಿಲೀಕ್ಸ್ 2011 ಬಯಲಿಗೆಳೆದಿತ್ತು. ಪ್ರತಿಪಕ್ಷದಲ್ಲಿದ್ದಂಥ ಬಿಜೆಪಿ ಸಂಸತ್ತಿನಲ್ಲಿ ತೀವ್ರವಾಗಿ ಪ್ರತಿಭಟಿಸಿ ಸದನದ ಕಾರ್ಯಕಲಾಪಗಳು ನಡೆಯೋಕೆ ಬಿಟ್ಟಿರಲಿಲ್ಲ. ಆದರೆ ಬಿಜೆಪಿಯ ವಿರುದ್ಧ ಹೊರಬಿದ್ದಂಥ ಮತ್ತೊಂದು ಟಿಪ್ಪಣಿ ಕೇಸರಿ ಪಕ್ಷದ ಬಾಯಿ ಕಡಿಸಿತ್ತು. ಹಿಂದೂ ರಾಷ್ಟ್ರವೆಂಬುದು ಬಿಜೆಪಿಯ ಪಾಲಿಗೆ ಮತಗಳನ್ನು ಸೆಳೆಯುವ ಅವಕಾಶವಾದಿ ವಿಷಯ. ಬಿಜೆಪಿ ಯಾವ ಕಾಲಕ್ಕೂ ಈ ವಿಷಯವನ್ನು ಬಿಟ್ಕೊಡೋದಿಲ್ಲ, ನಿರಂತರ ಚರ್ಚೆಯ ವಿಷಯವಾಗಿ ಮುಂದುವರಿಯಲಿದೆ ಅಂತ ಹೇಳಿದ್ರು ಬಿಜೆಪಿಯ ನಾಯಕ ದಿವಂಗತ ಅರುಣ್ ಜೇಟ್ಲಿ. 2005 ಮೇ 6 ತಮ್ಮೊಂದಿಗಿನ ಮಾತುಕತೆಯಲ್ಲಿ ಜೇಟ್ಲಿ ಈ ಮಾತು ಹೇಳಿದ್ದಾಗಿ ದೆಹಲಿಯ ಅಮೆರಿಕನ್ ದೂತಾವಾಸದ ಮುಖ್ಯಸ್ಥ ರಾಬರ್ಟ್ ಬ್ಲೇಕ್ ತಮ್ಮ ಸರ್ಕಾರಕ್ಕೆ ಟಿಪ್ಪಣಿ ಕಳಿಸಿದ್ರು. 2011 ವಿಕಿಲೀಕ್ಸ್ ಈ ಟಿಪ್ಪಣಿಯನ್ನ ಹೊರಗೆಡವಿತ್ತು. ಅವಕಾಶವಾದಿ ಅನ್ನೋ ಪದವನ್ನ ತಾವು ಬಳಸಿಯೇ ಇಲ್ಲ ಅಂತ ಜೇಟ್ಲಿ ಸ್ಪಷ್ಟೀಕರಣವನ್ನು ನೀಡಿದ್ರು. ಕಾಶ್ಮೀರದ 100 ನಾಗರಿಕರನ್ನ ಕ್ರೂರ ಮತ್ತು ವ್ಯಾಪಕ ಚಿತ್ರಹಿಂಸೆಗೆ ಗುರಿಪಡಿಸಲಾಗಿದ್ದು ಈ ಕುರಿತು ಇಂಟರ್ನ್ಯಾಷನಲ್ ಕಮಿಟಿ ಆಫ್ ರೆಡ್ ಕ್ರಾಸ್ ಬಳಿ ಸಾಕ್ಷ್ಯಾಧಾರಗಳಿದೆ ಎನ್ನುವುದಾಗಿ ಅಮೆರಿಕೆಯ ರಾಯಭಾರಿಗಳು ತಮ್ಮ ಸರ್ಕಾರಕ್ಕೆ ಕಳಿಸಿದ್ದ ಕೇಬಲ್ಗಳನ್ನು ವಿಕಿಲೀಕ್ಸ್ ಅವರು ಹಾಕಿತ್ತು. ಮಾನವ ಹಕ್ಕುಗಳ ಪ್ರತಿಪಾದನೆಯಲ್ಲಿ ತೋರಿದ ಅಸಾಧಾರಣ ಸಾಹಸಕ್ಕಾಗಿ ಅಸಾಂಜ್ ಅವರಿಗೆ 2011 ಆಸ್ಟ್ರೇಲಿಯಾ ದೇಶದ ಸಿಡ್ನಿ ಶಾಂತಿ ಪ್ರತಿಷ್ಠಾನದ ಚಿನ್ನದ ಪದಕ ನೀಡಲಾಗಿತ್ತು. ಅಸಾಂಜ್ ಮಾಡಬಾರದ ಕೆಲಸವನ್ನೇನೂ ಮಾಡಿಲ್ಲ. ಮುಕ್ತ ಸಮಾಜಗಳ ಸ್ವತಂತ್ರ ವಾತಾವರಣದಲ್ಲಿ ಮಾಡಬಹುದಾದ ಮತ್ತು ಮಾಡಬೇಕಾದ ಕರ್ತವ್ಯಗಳನ್ನೇ ನಿಭಾಯಿಸಿದ್ರು. ತನ್ನ ನಾಗರಿಕ ಅಸಾಂಜ್ ಅವರನ್ನ ಆರೋಪ ಮುಕ್ತನನ್ನಾಗಿ ಬಿಡುಗಡೆ ಮಾಡಬೇಕು ಅಂತ ಕಳೆದ ವರ್ಷ ಆಸ್ಟ್ರೇಲಿಯಾ ಸರ್ಕಾರ ಅಮೆರಿಕೆಯನ್ನ ಒತ್ತಾಯಿಸಿತ್ತು. ತಪ್ಪೊಪ್ಪಿಗೆ ಪಡೆದು 5 ವರ್ಷಗಳ ಸಜೆ ವಿಧಿಸೋಕೆ ಅಮೆರಿಕನ್ ಸರ್ಕಾರ ಒಪ್ಪಿತ್ತು. ಈ ಸಜೆಯ ಅವಧಿಯನ್ನ ಈಗಾಗಲೇ ಅನುಭವಿಸಿರುವ ಅಸಾಂಜ್ ಸ್ವತಂತ್ರ ಪ್ರಜೆಯಾಗಿ ತಮ್ಮ ತಾಯ್ನಾಡಿಗೆ ಮರಳಲಿದ್ದಾರೆ. ಅಸಾಂಜ್ ದುಸ್ವಪ್ನ ಅಂತ್ಯಗೊಂಡಿದೆ, ಆದರೆ ಪತ್ರಿಕಾ ಸ್ವಾತಂತ್ರ್ಯ ಹನನ ಮುಂದುವರೆದಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.